ಶುದ್ಧೀಕರಣ ಎನ್ನುವುದು ಕೇವಲ ದೇಹಕ್ಕಲ್ಲ ದಿನನಿತ್ಯ ಜೀವನದಲ್ಲಿ ನಾವು ಗಮನಿಸಬೇಕಾದಂತಹ ಹತ್ತು ಹಲವು ಶುದ್ಧೀಕರಣಗಳಿರುತ್ತವೆ ಅದರಲ್ಲಿ ಮುಖ್ಯವಾದವುಗಳೆಂದರೆ ಆತ್ಮಶುದ್ಧಿ ಶರೀರ ಶುದ್ಧಿ ಮತ್ತು ಗೃಹಶುದ್ಧಿ ಆತ್ಮಶುದ್ಧಿಗೋಸ್ಕರ ಸ್ತೋತ್ರ ಪಾರಾಯಣವನ್ನ ಮಾಡ್ತೀವಿ ಶರೀರ ಶುದ್ಧಿಗಾಗಿ ಸ್ನಾನವನ್ನ ಮಾಡ್ತೇವೆ ಇನ್ನು ಗೃಹ ಶುದ್ಧಿಗಾಗಿ ಪೊರಕೆಯನ್ನು ಬಳಸುತ್ತೇವೆ ಇನ್ನು ಮನೆಗೆ ಲಕ್ಷ್ಮಿ ಬರಬೇಕಾದರೆ ಪೊರಕೆಯನ್ನು ಯಾವ ಸ್ಥಳದಲ್ಲಿ ಇರಿಸಬೇಕು ಎನ್ನುವುದು ಗಮನಿಸಬೇಕಾದ ವಿಷಯ ಯಾವ ರೀತಿಯಲ್ಲಿ ಇರಿಸಬೇಕು ಹೇಗೆ ನಿಖರವಾಗಿ ಇಡಬೇಕು ಎನ್ನುವುದು ಎಲ್ಲವೂ ಗಮನಿಸಬೇಕಾಗುತ್ತದೆ ನಾವು ಹೇಗೆ ಬಳಸುತ್ತೇವೆ ಹಾಗೆ ನಮ್ಮ ಮನೆಯ ಲಕ್ಷ್ಮಿ ಒಲಿದು ಮನೆಗೆ ಒಳಿತು ಆಗುತ್ತದೆ ನಾವು ಇವತ್ತು ಸಂಪೂರ್ಣವಾಗಿ ಗೃಹ ಶೌಚದ ಬಗ್ಗೆ ತಿಳಿಸಿಕೊಡ್ತೇವೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸದಾ ನಮ್ಮ ಚಾನೆಲ್ ನೋಟಿಫಿಕೇಶನ್ ಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲಿ ಪೊರಕೆ ಇಡುವ ವಿಚಾರದಲ್ಲಿ ಎಲ್ಲರೂ ಎಡವಟ್ಟು ಮಾಡಿಕೊಳ್ತಾರೆ ಎಲ್ಲಿ ಬೇಕು ಅಲ್ಲೇ ಎಸೆದು ಹೋಗ್ತಾರೆ ಆದರೆ ಇದಕ್ಕೆ ನಿಯಮಗಳಿವೆ ಅದನ್ನ ನೀವು ಪಾಲಿಸಲೇಬೇಕು ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಿಸಬೇಕು ಎಷ್ಟೋ ಜನರ ಮನೆಯಲ್ಲಿ ಪೊರಕೆಯನ್ನ ತಲೆ ಕೆಳಗೆ ಇಟ್ಟಿರುತ್ತಾರೆ ಹಾಗೆ ಯಾವುದೇ ಕಾರಣಕ್ಕೂ ಇಡಲೇಬಾರದು ಪೊರಕೆಯನ್ನ ಈ ರೀತಿ ಇಟ್ಟರೆ ಮನೆಯಲ್ಲಿ ದರಿದ್ರ ಆವರಿಸಿಕೊಳ್ಳುತ್ತದೆ ಹಾಗಾಗಿ ಮನೆಯಲ್ಲಿ ಇಲ್ಲ ಸಲ್ಲದ ಕಷ್ಟ ಕಾರ್ಪಣ್ಯಗಳು ಆವರಿಸಿಕೊಳ್ಳುತ್ತವೆ ನಾವು ಕಸ ಗುಡಿಸಬೇಕಾದರೆ ನಮಗೆ ದರ್ಶನವಾಗುವುದು ಜ್ಯೇಷ್ಠ ದೇವಿ ಹಾಗಾಗಿ ಮನೆಯಲ್ಲಿ ಮೂಲೆಯಲ್ಲಿ ಪರಕೆಯನ್ನು ಹೊರಗಿಸಿ ಇಡಬೇಕು ಕಸವನ್ನ ಮನೆಯಲ್ಲಿ ಬೆಳಿಗ್ಗೆ ಆರು ಗಂಟೆಯ ಒಳಗಾಗಿ ಗುಡಿಸಬೇಕಾಗುತ್ತದೆ ಅದನ್ನ ನಾವು ಋಷಿ ಸಮಯ ದೇವತಾ ಸಮಯ ಎಂದು ಕರೆಯಲಾಗುತ್ತದೆ ಏಳರಿಂದ ಎಂಟು ಗಂಟೆಯ ನಂತರ ಕಸವನ್ನ ಗುಡಿಸಿದರೆ ಅದನ್ನ ದರಿದ್ರ ಸಮಯ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿ ಏಳು ಗಂಟೆಯ ಒಳಗಾಗಿ ಮನೆಯ ಕಸವನ್ನು ಗುಡಿಸಿ ಸ್ವಚ್ಛವಾಗಿರಿಸಿಕೊಳ್ಳಬೇಕಾಗುತ್ತದೆ ಇದು ಬೆಳಗ್ಗೆ ಪಾಲಿಸುವ ನಿಯಮಗಳನ್ನು ಖಂಡಿತವಾಗಿ ನೀವು ಪಾಲಿಸಲೇಬೇಕಾಗುತ್ತದೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಕಸವನ್ನು ಗುಡಿಸಿದ್ದೇ ಆದಲ್ಲಿ ಮನೆಯಲ್ಲಿ ಐಶ್ವರ್ಯ ತುಂಬಿ ತುಳುಕಾಡುತ್ತದೆ ದರಿದ್ರ ಕಳೆದು ಹೋಗುತ್ತದೆ ಜೀವನದಲ್ಲಿ ನೆಮ್ಮದಿಯೂ ಸಹ ಸಿಗುತ್ತದೆ ಧನ್ಯವಾದಗಳು ಸ್ನೇಹಿತರೆ